ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ ಸ್ನೇಹಿತರೆ ಕಾಲುಗಳ ಸಂಖ್ಯೆ ಮತ್ತು ತಲೆಗಳ ಸಂಖ್ಯೆಯ ಮುಂದುವರೆದ ಭಾಗವನ್ನು ನಾನು ಇವತ್ತಿನ ಈ ತರಗತಿಯಲ್ಲಿ ಮಾಡ್ತಾ ಹೋಗ್ತೀನಿ ಈಗಾಗಲೇ ನಾನು ಕಾಲುಗಳ ಸಂಖ್ಯೆ ಮತ್ತು ತಲೆಗಳ ಸಂಖ್ಯೆಗಳನ್ನು ಕೊಟ್ಟು ಪ್ರಾಣಿಗಳ ಸಂಖ್ಯೆಯನ್ನು ಯಾವ ರೀತಿ ಕಂಡು ಹಿಡಿಯಬೇಕಂತಕ್ಕಂಥ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೆ ಆದರೆ ಬಹಳಷ್ಟು ಜನ ಸ್ನೇಹಿತರು ಸರ್ ಕಾಲು ತಲೆಗಳ ಬದಲಾಗಿ ಕಣ್ಣುಗಳ ಸಂಖ್ಯೆಗಳನ್ನು ಕೊಟ್ಟರೆ ಯಾವ ರೀತಿ ಕಂಡುಹಿಡಿಬೇಕು ಕಮೆಂಟ್ ಕೂಡ ಮಾಡಿದರೆ ಕ್ವಶನ್ ಕೂಡ ಹಾಕಿದ್ದೀರಾ ಎಸ್ ಅವರೆಲ್ಲರಿಗೋಸ್ಕರ ಮತ್ತು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೋಸ್ಕರ ಇವತ್ತು ಅದರ ಮುಂದುವರೆದ ಭಾಗ ಕಣ್ಣುಗಳ ಸಂಖ್ಯೆಗಳನ್ನು ಕೊಟ್ಟರೆ ಅಥವಾ ತಲೆಗಳ ಸಂಖ್ಯೆಗಳನ್ನು ಕೊಡದೆ ಅಥವಾ ನಾವು ಪ್ರೀವಿಯಸ್ ನಾವು ಅಲ್ಲಿ ಒಂದು ಎರಡು ಕಾಲಿನ ಪಕ್ಷಿ ಅಥವಾ ಪ್ರಾಣಿ ಇರ್ತಿತ್ತು ಅಥವಾ ನಾಲ್ಕು ಕಾಲಿನ ಪ್ರಾಣಿಗಳು ಅಷ್ಟೇ ಎರಡೇ ಇರ್ತಿದ್ವು ಬಟ್ ಇವತ್ತೊಂದು ಗುಂಪು ಕೊಟ್ಬಿಡ್ತಾನೆ ಕೋಳಿಗಳು ಬಾತುಕೋಳಿಗಳು ಹಸುಗಳು ಹಾಡುಗಳು ಒಂದು ಗುಂಪಿನಲ್ಲಿ ಇರ್ತವೆ ಅಲ್ಲಿ ಪ್ರಾಣಿಗಳು ಒಂದೊಂದು ಪ್ರಾಣಿ ಹಸುಗಳ ಸಂಖ್ಯೆ ಕೇಳ್ತಾನೆ ಅಥವಾ ಪರಿಚಾರಕರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಇವತ್ತು ಆ ವಿಧದ ಸಂಖ್ಯೆಗಳನ್ನ ಆ ವಿಧದ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಬಿಡಿಸ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರೆ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದು ಒಬ್ಬಾತ ತನ್ನ ಬಳಿ ಕುರಿಗಳು ಮತ್ತು ಬಾತುಕೋಳಿಗಳು ಸೇರಿದಂತೆ ಒಟ್ಟು ಅರವತ್ತು ಕಣ್ಣುಗಳು ಇದ್ದಾವೆ ಹಾಗೂ ಎಂಬತ್ತಾರು ಕಾಲುಗಳು ಇದ್ದಾವೆ ಎಂದು ಹೇಳುತ್ತಾನೆ ಹಾಗಾದರೆ ಆತನ ಬಳಿ ಇರುವ ಕುರಿಗಳು ಮತ್ತು ಬಾತುಕೋಳಿಗಳ ಸಂಖ್ಯೆ ಎಷ್ಟು ನೋಡ್ರಿ ಒಬ್ಬ ವ್ಯಕ್ತಿಯ ಬಳಿ ಕೆಲವೊಂದಿಷ್ಟು ಕುರಿಗಳಿದ್ದಾವೆ ಮತ್ತು ಕೆಲವೊಂದಿಷ್ಟು ಬಾತುಕೋಳಿಗಳಿದ್ದಾವೆ ಕಣ್ಣುಗಳ ಸಂಖ್ಯೆ ಅರವತ್ತು ಅಂತ ಹೇಳ್ತಾನೆ ಬಾತು ಕಾಲುಗಳ ಸಂಖ್ಯೆ ಎಂಬತ್ತಾರು ಅಂತ ಹೇಳ್ತಾನೆ ನೀವು ಇಲ್ಲಿ ಕಣ್ಣುಗಳ ಸಂಖ್ಯೆಗಳನ್ನು ಕೊಟ್ಟು ಬಿಡಿದ್ರೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀರಾ ಅದೇ ಒಂದು ತಲೆಗಳ ಸಂಖ್ಯೆಗಳನ್ನು ಕೊಟ್ಟರೆ ನೀವು ಈಸಿಯಾಗಿ ಮಾಡ್ತೀರಾ ಎಸ್ ಇರಲಿ ಇಲ್ಲ ನೋಡ್ರಿ ಎರಡು ಕಣ್ಣುಗಳಿದ್ರೆ ತಲೆ ಏಸಿರ್ತತಿ ಒಂದಿರ್ತತಿ ಅಂದ್ರೆ ಒಂದು ತಲೆ ಇರ್ತದೆ ಒಂದು ಜೀವಿ ಇರ್ತದೆ ಒಂದು ಜೀವಿಗೆ ಎರಡು ಕಣ್ಣುಗಳಂತ ಅರ್ಥ ಪ್ರತಿಯೊಂದು ಪ್ರಾಣಿಗೂ ಕೂಡ ಎರಡೆರಡು ಕಣ್ಣು ಇರ್ತವೆ ಪ್ರತಿಯೊಂದು ಜೀವಿಗೂ ಕೂಡ ಎರಡೆರಡು ಕಣ್ಣು ಮೂರು ಸಾವಿರ ಮೂರು ಇರ್ತವೆ ನಾಲ್ಕು ಅದು ಬಿಟ್ಟು ಬಿಡಿ ಅದು ಬೇಡ ನಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೋಳಿಗಳದು ಮತ್ತು ಬಾತ ಕೋಳಿಗಳದು ಮತ್ತು ಕುರಿಗಳು ಅಷ್ಟೇ ತೆಗೆದುಕೊಳ್ಳೋಣ ಕುರಿಗಳಿಗೂ ಎರಡು ಕಣ್ಣು ಇರ್ತವೆ ಬಾತ ಕೋಳಿ ಕೂಡ ಎರಡೆರಡು ಕಣ್ಣು ಇರ್ತವೆ ಹಾಗಾದ್ರೆ ಎರಡೆರಡು ಕಣ್ಣಿನ ಬಂತಂದ್ರೆ ಒಂದು ಜೀವಿ ಇದೆ ಅಂತ ಅರ್ಥ ಒಂದು ಜೀವಿಗೆ ಎರಡು ಕಣ್ಣು ಹಾಗಾದ್ರೆ ಅರವತ್ತು ಕಣ್ಣಿಗೆ ಎಷ್ಟು ತಲೆಗಳಿರ್ತವೆ ಮೂವತ್ತು ತಲೆಗಳು ಇರ್ತವೆ ಅಥವಾ ಮೂವತ್ತು ಜೀವಿಗಳು ಇರ್ತವೆ ಅಂತ ಅನ್ಕೊಳ್ಬೇಕು ಹೌದು ತಾನೆ ಈಗ ಅರವತ್ತು ಕಣ್ಣಿನ ಬಂತಂದ್ರೆ ಪ್ರತಿಯೊಂದು ಪ್ರಾಣಿಗೂ ಎರಡು ಕಣ್ಣು ಹಾಗಾದ್ರೆ ಅರವತ್ತು ಕಣ್ಣಿದ ಬಂತಂದ್ರೆ ಮೂವತ್ತು ತಲೆಗಳಿದಾವೆ ಅಥವಾ ಮೂವತ್ತು ಜೀವಿಗಳಿದಾವೆ ಅಂದ್ರೆ ಟೋಟಲ್ ಪ್ರಾಣಿಗಳು ಅದು ಪಕ್ಷಿಯಾಗಿರ್ಬೋದು ಇಲ್ಲಿ ಬಾತುಕೋಳಿ ಮತ್ತು ಕುರಿಗಳ ಸಂಖ್ಯೆ ಮೂವತ್ತು ಅಥವಾ ತಲೆಗಳ ಸಂಖ್ಯೆ ಮೂವತ್ತು ಹೌದಾ ಎರಡು ಅಷ್ಟೇ ತಲೆಗಳ ಸಂಖ್ಯೆ ಅಂದ್ರೂ ಅಷ್ಟೇ ಅಲ್ಲಿ ಜೀವಿಗಳ ಸಂಖ್ಯೆ ಅಂದ್ರೆ ಅಷ್ಟೇ ಯಾಕೆ ಒಂದೇ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಜೀವಿಗೂ ಒಂದೊಂದೇ ತಲೆ ಇರುತ್ತೆ ಅದಕ್ಕೋಸ್ಕರನೇ ತಲೆ ಅಂದ್ರೂ ಅಷ್ಟೇ ಮತ್ತು ಜೀವಿಗಳ ಸಂಖ್ಯೆ ಅಂದ್ರೆ ಅಷ್ಟೇ ಇದು ನಮಗೆ ತಲೆಗಳ ಸಂಖ್ಯೆ ಮೂವತ್ತು ಕಾಲುಗಳ ಸಂಖ್ಯೆ ಸಿಕ್ತು ತಲೆನೂ ಸಂಖ್ಯೆ ಸಿಕ್ತು ಈಸಿಯಾಗಿ ನಾವು ಪ್ರಿವಿಯಸ್ ಮಾಡಲ್ಲ ಆ ರೀತಿ ಮಾಡ್ಬೋದಲ್ಲ ಎಸ್ ಮೊದಲು ಮಾಡಬೇಕು ಎಂಬತ್ತು ಆರನ್ನು ಡಿವೈಡೆಡ್ ಬೈ ಟೂ ಮಾಡ್ಕೊಳ್ಬೇಕು ಎಷ್ಟಾಗುತ್ತೆ ನಲವತ್ತು ಮೂರಾಯಿತು ಎರಡು ಒಂದಲೆ ಎರಡು ನಾಲ್ಕಲೆ ಎರಡ ಮೂರಲೆ ಈ ನಲವತ್ಮೂರಲ್ಲಿ ಏನು ಮೈನಸ್ ಮಾಡಬೇಕು ತಲೆಗಳ ಸಂಖ್ಯೆನ ಮೈನಸ್ ಮಾಡಬೇಕು ಇಲ್ಲಿ ಕೇರ್ಫುಲ್ ಆಗಿರಬೇಕು ಅರವತ್ತನ್ನು ಮೈನಸ್ ಮಾಡಬಾರ್ದು ಮತ್ತೆ ನೀವು ಅರವತ್ತು ಮೈನಸ್ ಮಾಡಕ್ಕೆ ಬರಲ್ಲ ಆದರೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ತಲೆಗಳ ಸಂಖ್ಯೆನ ಮೈನಸ್ ಮಾಡಬೇಕು ತಲೆಗಳ ಸಂಖ್ಯೆ ಎಷ್ಟಿದ್ರೆ ಮೂವತ್ತಿದ ಎಸ್ ಮೂವತ್ತು ನೀವು ಇದೊಂದೇ ತಿಳ್ಕೊಂಡು ಕಣ್ಣುಗಳು ಮೂವತ್ತಿದ್ರೆ ಜೀವಿಗಳು ಎಷ್ಟು ಇರ್ತವೆ ಅದು ಒಂದೇ ಸಾಕು ಈಗಿಲ್ಲೇ ನಲವತ್ತ್ ಮೂರಲ್ಲಿ ಹದಿಮೂರು ಮೂವತ್ತು ಹೋದ್ರೆ ಎಷ್ಟು ಉಳಿಯುತ್ತೆ ಹದಿನೇಳು ಉಳಿಯುತ್ತೆ ಮೂರಲ್ಲಿ ಎಸ್ ಹದಿಮೂರು ಉಳಿಯುತ್ತೆ ಎಸ್ ಹಾಗಾದ್ರೆ ಈ ಹದಿಮೂರು ಏನು ನಾಲ್ಕು ಕಾಲುಗಳಲ್ಲ ಪ್ರಾಣಿದು ಯಾವ್ದು ಕುರಿಗಳ ಸಂಖ್ಯೆ ಸಿಕ್ತು ಈ ರೀತಿ ಮಾಡಿದಾಗ ನಮಗೆ ಉತ್ತರ ಸಿಗ್ತಕ್ಕಂಥದ್ದು ನಾಲ್ಕು ಕಾಲುಗಳಲ್ಲ ಪ್ರಾಣಿಗಳದು ಮಾತ್ರ ಇಲ್ಲಿ ಕುರಿಗಳ ಸಂಖ್ಯೆ ಸಿಕ್ತು ಬಾತುಕೋಳಿಗಳ ಸಂಖ್ಯೆ ಅಂದ್ರೆ ಒಟ್ಟು ಜೀವಿಗಳು ಮೂವತ್ತು ಇದಾವೆ ಒಟ್ಟು ಜೀವಿಗಳು ಮೂವತ್ತು ಅದರಲ್ಲಿ ಕುರಿಗಳನ್ನು ಮೈನಸ್ ಮಾಡಿಬಿಡೋಣ ಒಟ್ಟು ಎಷ್ಟು ಉಳಿದವು ಹದಿನೇಳು ಉಳಿದಲ್ಲ ಹದಿನೇಳುಗಳು ಏನು ಬಾತುಕೋಳಿಗಳ ಸಂಖ್ಯೆ ಸಿಕ್ತು ನೋಡ್ರಿ ಹದಿಮೂರು ಕುರಿಗಳು ಹದಿನೇಳು ಬಾತುಕೋಳಿಗಳು ಸಿಕ್ಬಿಡ್ತಿಲ್ಲ ಇದು ಒಂದು ಕಂಡು ಹಿಡ್ಕೊಳ್ಬೇಕು ಕಂಡು ಹಿಡ್ಕೊಳ್ಳೋದು ದೊಡ್ಡದೇನಿದೆ ಇದರಲ್ಲಿ ಪ್ರತಿಯೊಂದು ಪ್ರಾಣಿಗೆ ಎರಡು ಕಣ್ಣು ಒಂದು ತಲೆ ಹಾಗಾದ್ರೆ ಇಲ್ಲಿ ಮೂವತ್ತು ಕಣ್ಣುಗಳು ಅಂದ್ರೆ ಅರವತ್ತು ಕಣ್ಣುಗಳಿದ್ರೆ ಮೂವತ್ತು ತಲೆಗಳು ಇರ್ತವೆ ಅಂತ ಅರ್ಥ ಎಸ್ ನಾವು ಕಂಡು ಹಿಡ್ಕೊಂಡಿದ್ದು ಸರಿಯೋ ತಪ್ಪು ನೋಡೋಣ ಇಲ್ಲಿ ಹದಿಮೂರು ಕುರಿಗಳು ಇದ್ದಾವೆ ಹದಿನೇಳು ಬಾತುಕೋಳಿಗಳಿದಾವೆ ಹದಿಮೂರು ಕುರಿಗಳಿಗೆ ಕಾಲುಗಳು ಎಷ್ಟು ಇರ್ತವೆ ನೋಡ್ರಿ ಹದಿಮೂರ ನಾಲ್ಕಲ್ಲಿ ಐವತ್ತೆರಡು ಕಾಲುಗಳು ಇರ್ತವೆ ಹದಿನೇಳು ಬಾತ್ ಕೋಳುಗಳಿಗೆ ಎರಡೆರಡು ಕಾಲು ಇರ್ತವೆ ಹದಿನೇಳೆ ಮೂವತ್ತ್ ನಾಲ್ಕು ಕಾಲುಗಳು ಇರ್ತವೆ ಕೂಡಿಸ್ರಿ ಆರು ನಾಲ್ಕು ಎರಡು ಆರು ಐದು ಮೂರು ಎಂಟು ಎಂಬತ್ತಾರು ಕಾಲುಗಳಿದಾವೆ ನೋಡಿ ಎಂಬತ್ತಾರು ಕಾಲು ಇದಾವೆ ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು ಅರ್ಥ ಆಯ್ತಲ್ಲ ಸ್ನೇಹಿತರೆ ಕಣ್ಣುಗಳನ್ನು ಕೊಟ್ಟಾಗ ಯಾವುದೇ ಕಾರಣಕ್ಕೂ ನೀವು ವಿಚಲಿತ ಆಗಬೇಡಿ ಅದನ್ನ ತಲೆಗಳ ಸಂಖ್ಯೆಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ ಸ್ನೇಹಿತರೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಇದು ಅರ್ಥ ಆಯ್ತು ಬೇಗ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಜೊತೆಗೆ ಈಗಾಗಲೇ ನಾನೊಂದು ಟೆಲಿಗ್ರಾಮ್ ಚಾನೆಲ್ ಅನ್ನು ಕೂಡ ಮಾಡಿದ್ದೀನಿ ಆ ಗೆ ನೀವು ನಿಮ್ಮ ಸ್ನೇಹಿತರು ಎಲ್ಲರೂ ಸೇರಿಸಿ ಸ್ನೇಹಿತರೆ ಎಲ್ಲರೂ ಜಾಯ್ನ್ ಆಗಿ ಅಲ್ಲಿ ಕೂಡ ದಿನಾಲೂ ನಾನು ಒಂದು ಕ್ವಶನನ್ನು ಅದರಲ್ಲಿ ಕೊಡ್ತಾ ಇರ್ತೀನಿ ದಿನಾಲು ಆರು ಗಂಟೆಗೆ ಒಂದು ಕ್ವಶನ್ ಕೊಡ್ತೀನಿ ನೆಕ್ಸ್ಟ್ ಡೇ ಐದು ಗಂಟೆಗೆ ಅದ್ರ ಉತ್ತರವನ್ನು ಕೊಡ್ತೀನಿ ಒಳಗಡೆ ನಿಮ್ಮ ನಿಮ್ಮ ಏನಿದೆ ನೀವು ಉತ್ತರವನ್ನು ಸರಿಯಾಗಿ ಉತ್ತರ ಮಾಡಿಕೊಂಡು ಅದಕ್ಕೆ ನೀವು ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ಯಾರಾದ್ರೂ ಅವ್ರು ಎಲ್ಲರೂ ಸೇರಿಸ್ರಂತೆ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಕ್ವಶನ್ ನಂಬರ್ ಎರಡು ಒಂದು ಕೊಟ್ಟಿಗೆಯಲ್ಲಿರುವ ಬಾತುಕೋಳಿಗಳು ಮತ್ತು ಹಸುಗಳ ಸಂಖ್ಯೆ ನಲವತ್ತು ನೋಡ್ರಿ ಬಾತುಕೋಳಿಗಳು ಡಕ್ಸ್ ಮತ್ತು ಕೌಸ್ ಒಟ್ಟು ಎಷ್ಟಿದಾವೆ ನಲವತ್ತಿದಾವಂತೆ ಅವುಗಳ ಪಾದಗಳ ಸಂಖ್ಯೆ ನೂರ ಇಪ್ಪತ್ತೆರಡು ಅವುಗಳ ಪಾದಗಳ ಸಂಖ್ಯೆ ನೂರ ಇಪ್ಪತ್ತೆರಡು ಆದರೆ ಆ ಕೊಟ್ಟಿಗೆಯಲ್ಲಿ ಇರ್ತಕ್ಕಂಥ ಬಾತುಕೋಳಿಗಳ ಸಂಖ್ಯೆ ಮತ್ತು ಹಸುಗಳ ಸಂಖ್ಯೆ ಎಷ್ಟು ನೋಡ್ರಿ ಇಲ್ಲಿ ಕೂಡ ಪಾದಗಳ ಸಂಖ್ಯೆ ಕೊಟ್ಟಿದ್ದಾನೆ ಆದರೆ ಕಣ್ಣುಗಳ ಸಂಖ್ಯೆನೂ ಕೊಟ್ಟಿಲ್ಲ ಮತ್ತು ತಲೆಗಳ ಸಂಖ್ಯೆನೂ ಕೊಟ್ಟಿಲ್ಲ ಇದು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ತರೇನು ಇಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಯಾಕಂತಂದ್ರೆ ಇದು ಪಾದಗಳ ಸಂಖ್ಯೆ ನಿಮ್ಗೆ ಡೌಟ್ ಇಲ್ಲ ಇದು ಪಾ ಇದು ತಲೆನೋ ಏನು ಕಣ್ಣು ನಾನು ತಿಳ್ಕೊಳ್ಬೇಕು ಇದು ಏನಾಗುತ್ತೆ ಇಲ್ಲಿ ಡಕ್ಸು ಇಲ್ಲಿ ಮತ್ತು ಕೌಸು ಪ್ರತಿಯೊಂದು ಡಕ್ಸಿಗೂ ಒಂದೊಂದು ತಲೆ ಪ್ರತಿಯೊಂದು ಕವಿಗೂ ಕೂಡ ಒಂದೊಂದು ತಲೆ ಹಾಗಾದ್ರೆ ನಲವತ್ತು ಜೀವಿಗಳಿದಾವಲ್ಲ ನಲವತ್ತು ಜೀವಿಗಳಿಗೆ ನಲವತ್ತು ತಲೆಗಳು ಅಂತ ಅರ್ಥ ಮಾಡ್ಕೊಳ್ಬೇಕು ಹೌದಾ ಹಾಗೆ ಪ್ರಾಣಿಗಳಿದಾವೆ ಅಂತಂದ್ರೆ ಇದು ತಲೆಗಳ ಸಂಖ್ಯೆ ಅಂತ ಅರ್ಥ ತಲೆಗಳ ಸಂಖ್ಯೆ ಜೀವಿಗಳಿದಾವೆ ಅಂತಂದ್ರೆ ನಲವತ್ತು ತಲೆಗಳು ಅಂತ ಅರ್ಥ ಎಸ್ ಈ ಕಂಡು ಕಂಡುಡ್ಕೊಳ್ಬಹುದಲ್ಲ ಈಗೇನು ಡೌಟ್ ಕ್ಲಿಯರ್ ಆಯ್ತು ನಿಮಗಿದು ತಲೆಗಳ ಸಂಖ್ಯೆ ಕೊಡದೇ ಇತ್ತಪ್ಪಾ ಅಂತಂದ್ರೆ ನಾವು ಈ ಎರಡು ಜೀವಿಗಳ ಸಂಖ್ಯೆ ಟೋಟಲ್ ಕೊಟ್ಟಿದ್ದೇನೆ ಅಂತಂದ್ರೆ ಅದುವೇ ತಲೆಗಳ ಸಂಖ್ಯೆ ಆಗುತ್ತೆ ಒಂದು ವೇಳೆ ಕಣ್ಣುಗಳ ಸಂಖ್ಯೆ ಕೊಟ್ಟಾಗ ಅದನ್ನ ಅರ್ಧ ಮಾಡ್ಕೊಂಡ್ಬಿಟ್ರೆ ಜೀವಿಗಳ ಸಂಖ್ಯೆ ಆಗುತ್ತೆ ಈಗ ನೂರ ಇಪ್ಪತ್ತೆರಡನ್ನ ಮೊದಲು ನಾವು ಡಿವೈಡೆಡ್ ಬೈ ಟೂ ಮಾಡ್ಕೊಳ್ತೀವಿ ಎಷ್ಟಾಗುತ್ತೆ ಸಿಕ್ಸ್ಟಿ ಒನ್ ಆಯ್ತು ಈ ಸಿಕ್ಸ್ಟಿ ಒನ್ ಅಲ್ಲಿ ಮೈನಸ್ ತಲೆಗಳ ಸಂಖ್ಯೆ ನೋಡ್ರಿ ಇದೇನು ಚೇಂಜಸ್ ಇಲ್ಲ ತಲೆಗಳ ಸಂಖ್ಯೆನ ನಾವು ಮೈನಸ್ ಮಾಡ್ತೀವಿ ಎಷ್ಟಾಯಿತು ಇಪ್ಪತ್ತು ಒಂದು ನಾಲ್ಕು ಕಾಲಿನ ಪ್ರಾಣಿಗಳಾದವು ಯಾವುದು ನಾಲ್ಕು ಕಾಲಿನ ಪ್ರಾಣಿಲಿ ಹಸುಗಳು ಹಸುಗಳು ಎಷ್ಟಾದವು ನಾಲ್ಕು ಕಾಲಿನ ಹಸುಗಳು ಇಪ್ಪತ್ತೊಂದು ಆದವು ಈಗ ಟೋಟಲ್ ನಲವತ್ತು ಒಂದ್ ನಲವತ್ತರಲ್ಲಿ ಇಪ್ಪತ್ತೊಂದನ್ನು ಮೈನಸ್ ಮಾಡಿದ್ರೆ ನಮ್ಗೆ ಯಾವ ಸಂಖ್ಯೆ ಸಿಗುತ್ತೆ ಬಾತುಕೋಳಿಗಳ ಸಂಖ್ಯೆ ಸಿಗುತ್ತೆ ನೋಡ್ರಿ ಬಾತುಕೋಳಿ ಸಂಖ್ಯೆ ಎಷ್ಟಾಗ್ತದೆ ನಲವತ್ತರಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಹೋದರೆ ಹತ್ತೊಂಬತ್ತು ಬಾತುಕೋಳಿಗಳ ಸಂಖ್ಯೆ ಹೌದಾ ಟೋಟಲ್ ಲೆಕ್ಕ ಮಾಡಿರಿಲ್ಲ ಟೋಟಲ್ ನಲವತ್ತಾಯ್ತು ಅಂದ್ರೆ ನಲವತ್ತು ತಲೆಗಳು ಅಥವಾ ನಲ್ವತ್ತು ಜೀವಿಗಳಾಯ್ತು ಇವುಗಳ ಪಾದಗಳ ಸಂಖ್ಯೆಯನ್ನು ನಾವು ಗುಣಾಕಾರ ಮಾಡಿದ್ರೆ ಕೂಡಿಸಿದ್ರೆ ನೂರ ಇಪ್ಪತ್ತೆರಡು ಬರುತ್ತೆ ಬೇಕಾರೆ ಮಾಡೋಣ ಇಪ್ಪತ್ತು ಒಂದು ಹಸುಗಳಿದಾವೆ ಹಸುಗಳಿಗೆ ನಾಲ್ಕು ಕಾಲುಗಳು ಎಷ್ಟಾಗತ್ತೆ ಇಪ್ಪತ್ತೊಂದು ನಾಲ್ಕು ಎಂಬತ್ತು ನಾಲ್ಕು ಈಗ ಹತ್ತೊಂಬತ್ತು ಬಾತುಕೋಳಿಗಳಿದ್ದಾವೆ ಅವುಗಳ ಸಂಖ್ಯೆ ಕಾಲುಗಳ ಸಂಖ್ಯೆ ಎರಡು ಹತ್ತೊಂಬತ್ತು ಎರಡು ಲೇ ಮೂ್ರಿ ನಾಲ್ಕು ಎಂಟು ನಾಲ್ಕು ಹನ್ನೆರಡು ಕೆಲ ಬಂತು ಒಂದು ಎಂಟು ನಾಲ್ಕು ಹನ್ನೆರಡು ನೂರ ಇಪ್ಪತ್ತೆರಡು ಬಂತ ಪಾದಗಳ ಸಂಖ್ಯೆ ಎಷ್ಟು ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು ತುಂಬ ಈಸಿರ್ತೇವೆ ನೀವು ಕ್ವಶ್ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಗೊತ್ತಾಯ್ತು ಸ್ನೇಹಿತರೆ ಈಗಾಗಲೇ ನಾನು ಈಗಾಗಲೇ ಹೇಳಿದೆ ನಾನು ನನ್ನ ಚಾನಲ್ ಇದೆ ಸ್ನೇಹಿತರೆ ಬೇಗ 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 ಎಲ್ಲರೂ ಆ ಚಾನಲನ್ನು ಸೇರಿಸ್ಕೊಳ್ಳಿ ಸೇರಿಕೊಳ್ಳಿ ಡಿಸ್ಕ್ರಿಪ್ಷನ್ನೇ ಅದರ ಲಿಂಕ್ ಇದೆ ಆ ಲಿಂಕ್ ಅಲ್ಲಿ ಓದ್ತಪ್ಪ ಅಂತಂದ್ರೆ ನೀವು ನೇರವಾಗಿ ಲಿಂಕ್ ನಾ ಗ್ರೂಪ್ ಬಂದು ಜಾಯಿನ್ ಆಗ್ತಾರಂತೆ ಕ್ವಶನ್ ನಂಬರ್ ಮೂರ್ಕ್ ಹೋಗ್ತಾ ಇದ್ದೀನಿ ಒಂದು ಗುಂಪಿನಲ್ಲಿ ಕುರಿಗಳು ಮತ್ತು ಕುರಿಗಾರರ ಪಾದಗಳ ಸಂಖ್ಯೆ ಹದಿನಾರು ನೋಡ್ರಿ ಪಾದಗಳ ಸಂಖ್ಯೆ ಕೊಟ್ಟಿದ್ದಾರೆ ಹೌದಾ ಹದಿನಾರು ಪಾದಗಳ ಕುರಿಗಾರರು ಮತ್ತು ಕುರಿಗಳು ಒಟ್ಟು ಪಾದಗಳ ಸಂಖ್ಯೆ ಹದಿನಾರು ಅಂತ ಕೊಟ್ಟಿದ್ದಾರೆ ಪಾದಗಳ ಸಂಖ್ಯೆ ತಲೆಗಳ ಸಂಖ್ಯೆಗಿಂತ ಹತ್ತು ಅಧಿಕ ಇದಾವೆ ನೋಡ್ರಿ ಪಾದಗಳ ಸಂಖ್ಯೆ ತಲೆಗಳ ಸಂಖ್ಯೆಗಿಂತ ಹತ್ತು ಅಧಿಕ ಇದಾವೆ ಅಂತೀವು ಇಲ್ಲಿ ನೋಡ್ರಿ ಎಷ್ಟು ಅರ್ಥ ಮಾಡ್ಕೊಳ್ಬೇಕು ಪಾದಗಳ ಸಂಖ್ಯೆ ತಲೆಗಳ ಸಂಖ್ಯೆಗಿಂತ ಹತ್ತು ಅಧಿಕ ಇದಾವೆ ಹತ್ತು ಜಾಸ್ತಿ ಇದಾವೆ ಇವುಗಳ ತಲೆಗಳಿಗಿಂತ ಹತ್ತು ಜಾಸ್ತಿ ಇದ್ದಾವೆ ಅಂತಂದ್ರೆ ತಲೆಗಳು ಎಷ್ಟು ಇರ್ತವೆ ಆರು ಇರ್ತವೆ ಕೊಟ್ಟಿರ್ಲಿದ್ರೆ ತಲೆಗಳ ಸಂಖ್ಯೆನ ಇದನ್ನ ನಾವು ಈ ರೀತಿ ತಿಳ್ಕೊಳ್ಬೇಕು ಈಸಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಪಾದಗಳ ಸಂಖ್ಯೆ ತಲೆಗಳಿಗಿಂತ ಹತ್ತು ಅಧಿಕ ಅಂತಂದ್ರೆ ಇವು ಹದಿನಾರು ಪಾದಗಳಿದ್ರೆ ಹತ್ತು ಮೈನಸ್ ಮಾಡಿದ್ರೆ ತಲೆಗಳ ಸಂಖ್ಯೆ ನಮಗೆ ಸಿಗುತ್ತೆ ಹೌದು ತಾನೆ ಈಗ ಆಯ್ತಾ ಹತ್ತು ಅಧಿಕ ಪಾದಗಳ ಸಂಖ್ಯೆ ಎಸ್ ತಲೆಗಳ ಸಂಖ್ಯೆ ಸಿಕ್ತು ಪಾದಗಳ ಸಂಖ್ಯೆ ಸಿಕ್ತಾ ಅವ್ರು ಕೇಳತಕ್ಕಂಥ ಕ್ವಶನ್ ಉತ್ತರ ಏನದ ಹತ್ತು ಅಧಿಕ ಇದ್ದರೆ ಕಾಲು ಕುರಿಗಳ ಸಂಖ್ಯೆ ಎಷ್ಟು ನಾಲ್ಕು ಕಾಲು ಕುರಿಗಳು ನಾವು ಈಜೆ ಮೊದಲು ಮಾಡಿಬಿಟ್ರೆ ಗೊತ್ತಾಗ್ಬಿಡ್ತಾ ಇಲ್ಲಿ ಪಾದಗಳು ಎಷ್ಟಿದಾವೆ ಹದಿನಾರು ಅದನ್ನ ಡಿವೈಡೆಡ್ ಬೈ ಟೂ ಇದನ್ನ ಮಾಡ್ಕೊಳ್ಳೋದು ಗೊತ್ತಾಗ್ಬೇಕು ಅಷ್ಟೇ ಮುಂದೆ ಮಾಡಿಬಿಡ್ತೀರಿ ಎಷ್ಟು ಬರುತ್ತೆ ಎಂಟು ಬರುತ್ತೆ ಆ ಎಂಟರಲ್ಲಿ ತಲೆಗಳ ಸಂಖ್ಯೆ ನಾವು ಮೈನಸ್ ಮಾಡಿಬಿಟ್ರೆ ಎರಡು ಬರ್ತಲ್ಲ ಎರಡು ಕುರಿಗಳ ಸಂಖ್ಯೆ ಎರಡೇನು ಕುರಿಗಳ ಸಂಖ್ಯೆ ಎರಡಾಗುತ್ತೆ ಹಾಗಾದ್ರೆ ಒಟ್ಟು ತಲೆಗಳು ಆರ್ ಇದಾವೆ ಆರಲ್ಲಿ ಮೈನಸ್ ಈ ಎರಡನ್ನ ಮಾಡಿದ್ರೆ ನಾಲ್ಕು ಕುರಿಗಾರರ ಸಂಖ್ಯೆ ನೋಡ್ರಿ ಕುರಿಗಾರರ ಸಂಖ್ಯೆ ಎಷ್ಟು ನಾಲ್ಕು ಆಗ್ತವೆ ನೋಡ್ರಿ ಎರಡು ಕುರಿಗಳು ನಾಲ್ಕು ಕುರಿಗಾರರು ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಪಾದಗಳ ಸಂಖ್ಯೆ ತಲೆಗಳ ಸಂಖ್ಯೆಗಿಂತ ಹತ್ತು ಅಧಿಕದಾವೆ ಅಂದರೆ ಅಲ್ಲಿ ತಲೆಗಳು ಎಷ್ಟಿದಾವೆ ಅಂತಕ್ಕಂಥ ನೋಡ್ಕೊಂಡ್ಬಿಟ್ರಪ್ಪ ಅಂದರೆ ನೀವು ಈಸಿಯಾಗಿ ಕುರಿಗಳ ಸಂಖ್ಯೆನೂ ಸಿಗುತ್ತೆ ಕುರಿಗಾರರ ಸಂಖ್ಯೆಯೂ ಕೂಡ ಸಿಕ್ಬಿಡುತ್ತೆ ನಿಮಗೆ ಗೊತ್ತೆ ಸ್ನೇಹಿತರೆ ಎಸ್ ನೆಕ್ಸ್ಟ್ ಕ್ವಶನ್ ನಾಲ್ಕು ಒಂದು ಜಮೀನಲ್ಲಿ ಅರವತ್ತು ಕೋಳಿಗಳು ಐವತ್ತು ಆಡುಗಳು ಹತ್ತು ಒಂಟೆಗಳು ಮತ್ತು ಕೆಲವು ಬಾತುಕೋಳಿಗಳಿವೆ ಪಾದಗಳ ಸಂಖ್ಯೆ ಬಾಲಗಳಿಗಿಂತ ಎರಡು ನೂರ ಎಪ್ಪತ್ತು ಹೆಚ್ಚು ಜಮೀನಿನಲ್ಲಿ ಬಾತುಕೋಳಿಗಳ ಸಂಖ್ಯೆ ಕಂಡಿಡ್ರಿ ನೋಡ್ರಿ ಬಾಲಗಳ ಸಂಖ್ಯೆ ಬಾಲಗಳ ಸಂಖ್ಯೆ ಅಂದ್ರೆ ಕೋಳಿಗೂ ಕೂಡ ಒಂದು ಬಾಲ ಹಿಂದೆ ಇರ್ತಕ್ಕಂಥದ್ದು ಬಾಲನೇ ಅದಕ್ಕೆ ಗರಿ ಇರ್ತಾವಲ್ಲ ಅದಕ್ಕೆ ಬಾಲ ಇದಕ್ಕೂ ಒಂದು ಬಾಲ ಇದಕ್ಕೂ ಒಂದು ಬಾಲ ಬಾತುಕೋಳಿಗೂ ಕೂಡ ಒಂದು ಬಾಲ ಅಂದ್ರೆ ಒಂದು ಜೀವಿಗೆ ಒಂದು ಬಾಲ ಒಂದು ತಲೆ ಯಾವ ರೀತಿ ಇರುತ್ತೆ ಒಂದು ಬಾಲ ಅದೇ ರೀತಿ ಇರುತ್ತೆ ಹಾಗರ ಇಲ್ಲಿ ತಲೆಗಳ ಸಂಖ್ಯೆ ಅಂದ್ರೆ ಅಷ್ಟೇ ಬಾಲಗಳ ಸಂಖ್ಯೆ ಅಂದ್ರೆ ಅಷ್ಟೇ ಹಾಗಾದ್ರೆ ಟೋಟಲ್ ಬಾಲಗಳು ಎಷ್ಟು ನೋಡ್ರಿ ನೋಡಿದ್ರೆ ಗೊತ್ತಿಲ್ಲ ಎಕ್ಸ್ ಇದನ್ನ ಕಂಡು ನಾವು ಟೋಟಲ್ ಬಾಲಗಳು ಎಷ್ಟ ಅರವತ್ತು ನೂರ ಹತ್ತು ನೂರ ಇಪ್ಪತ್ತು ಎಕ್ಸು ನೂರ ಇಪ್ಪತ್ತು ಪ್ಲಸ್ ಎಕ್ಸ್ ಇವು ಬಾಲಗಳು ಅಷ್ಟೇ ಒಟ್ಟು ಅಂದ್ರೆ ಅಷ್ಟೇ ಮತ್ತು ಪಾದಗಳ ಇದು ತಲೆಗಳ ಸಂಖ್ಯೆ ಅಂದ್ರೆ ಅಷ್ಟೇ ಇದಕ್ಕೆ ಪಾದಗಳು ಎಷ್ಟಿರ್ತವೆ ನೋಡ್ರಿ ಹಾಡಿಗೆ ಎರಡು ಪಾದ ಹಾಗಾದರೆ ನೂರ ಇಪ್ಪತ್ತು ಪಾದಗಳಾದವು ಕೋಳಿಗೆ ಎರಡು ಪಾದ ನೂರ ಇಪ್ಪತ್ತು ಪಾದಗಳದು ಹಾಡಿಗೆ ನಾಲ್ಕು ಕಾಲುಗಳು ಹಾಗಾದರೆ ಐವತ್ತು ನಾಲ್ಕಲ್ಲಿ ಎರಡು ನೂರು ಕಾಲುಗಳು ಆದವು ಒಂಟೆಗೆ ನಾಲ್ಕು ಕಾಲುಗಳು ಹತ್ತು ಒಂಟೆಗಳು ನಲವತ್ತು ಕಾಲುಗಳಾದವು ಹಾಗಾದರೆ ಬಾತು ಕೋಳಿಗೆ ಎರಡು ಕಾಲು ಹಾಗಾದರೆ ಟೂ ಎಕ್ಸ್ ಕಾಲುಗಳು ಆದವು ಹ್ಞೂ ಕಾಲುಗಳು ಎಷ್ಟಾದರೂ ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ಮುನ್ನೂರ ಅರವತ್ತು ಪ್ಲಸ್ ಟೂ ಎಕ್ಸ್ ಪ್ಲಸ್ ಟೂ ಎಕ್ಸ್ ಏನದು ಪಾದಗಳು ಇವು ಪಾದಗಳು ಇವು ಬಾಲಗಳು ಅವಾಗ ಏನಾಗುತ್ತೆ ಪಾದಗಳ ಸಂಖ್ಯೆ ಈ ಬಾಲಗಳಿಗಿಂತ ಎರಡು ನೂರ ಎಪ್ಪತ್ತು ಹೆಚ್ಚಿದಾವೆ ಎರಡು ನೂರ ಎಪ್ಪತ್ತು ಅಂತ ಹೆಚ್ಚಿದಾವಂತೇಳಿದರೆ ನೋಡ್ರಿ ಮುನ್ನೂರ ಅರವತ್ತು ಪ್ಲಸ್ ಟು ಎಕ್ಸ್ ಇದು ಕಾಲುಗಳ ಸಂಖ್ಯೆ ಇದು ತಲೆಗಳ ಸಂಖ್ಯೆ ಅಥವಾ ಪಾದ ಬಾಲಗಳ ಸಂಖ್ಯೆ ನೂರ ಇಪ್ಪತ್ತು ಪ್ಲಸ್ ಎಕ್ಸ್ ತಾನೆ ಇವು ಇವುಗಳಿಗಿಂತ ಎರಡು ನೂರ ಎಪ್ಪತ್ತು ಹೆಚ್ಚಿದ ಇದಕ್ಕೆ ನಾವು ಎರಡು ನೂರ ಎಪ್ಪತ್ತನ್ನು ಕೂಡಿಸ್ಬೇಕು ಅವಾಗ ಏನಾಗುತ್ತೆ ಎರಡು ಇಕ್ವಲ್ ಆಗ್ತವೆ ತಲೆಗಳ ಸಂಖ್ಯೆಗೆ ಅಥವಾ ಬಾಲಗಳ ಸಂಖ್ಯೆಗೆ ಎರಡು ನೂರ ಎಪ್ಪತ್ತನ್ನು ಸೇರಿಸಿದಾಗ ಕಾಲುಗಳ ಸಂಖ್ಯೆ ಆಗುತ್ತೆ ಅಂತ ಹೇಳಿದಾರೆ ಅವರು ಈಗ ನೋಡ್ರಿ ನಮಗೆ ಬೇಕಾಗಿರೋದು ಟೂ ಎಕ್ಸ್ ತಾನೆ ಟು ಎಕ್ಸ್ ಈ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಯ್ತಾ ಈಗ ನೂರ ಇಪ್ಪತ್ತು ಇದೊಂದು ನೂರ ಎರಡು ನೂರ ಎಪ್ಪತ್ತು ಎಷ್ಟೈತೆ ಮುನ್ನೂರ ತೊಂಬತ್ತು ಈ ಅರವತ್ತು ಮುನ್ನೂರ ಅರವತ್ತು ಕಡೆ ಪ್ಲಸ್ ಐತಿ ಈ ಕಡೆ ಬಂದ್ರೆ ಮೈನಸ್ ಮುನ್ನೂರ ಅರವತ್ತು ನಮಗೆ ಬೇಕಾದ ಎಕ್ಸ್ ವ್ಯಾಲ್ ತಾನೆ ಎರಡು ಎಕ್ಸ್ ಎಕ್ಸ್ ಹೋದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತರಲ್ಲಿ ಮುನ್ನೂರ ತೊಂಬತ್ತರಲ್ಲಿ ಮುನ್ನೂರ ಅರವತ್ತು ಹೋದ್ರೆ ಎಷ್ಟು ಉಳಿತೆ ಮೂವತ್ತು ಉಳಿತೆ ಅಗರ ಎಕ್ಸ್ ಅಂದ್ರೇನು ಎಕ್ಸ್ ಅಂದ್ರೆ ಬಾತುಕೋಳಿ ಅಗರ ಕೋಳಿಗಳ ಸಂಖ್ಯೆ ಮೂವತ್ತು ನೋಡ್ರಿ ಎಷ್ಟು ಈಸಿಯಾಗಿ ಸಿಕ್ಬಿಡ್ತೀವಿ ನಮಗೆ ಬಾತುಕೋಳಿಗಳ ಸಂಖ್ಯೆ ಮೂವತ್ತಾಯಿತು ಅವ್ರು ಕೇಳ್ತಕ್ಕಂಥದ್ದೇ ಬಾತುಕೋಳಿ ಅವುಗಳ ಸಂಖ್ಯೆ ಎಷ್ಟಾಯ್ತು ಮೂವತ್ತಾಯ್ತು ಈಜಾಗಿ ನಾವು ಆನ್ಸರ್ ಮಾಡಿಬಿಟ್ಟಿವಿ ಈಗ ಒಂದು ವೇಳೆ ಅವ್ರು ಪ್ರಕಾರ ಎರಡು ನೂರ ಎಪ್ಪತ್ತು ನೋಡೋಣ ಬೇಕಾದ್ರೆ ಕಾಲುಗಳ ಸಂಖ್ಯೆ ತಲೆಗಿಂತ ಎರಡು ನೂರ ಎಪ್ಪತ್ತು ಹೆಚ್ಚಿದ ನೋಡೋಣ ನೋಡೋಣ ಇಲ್ಲಿ ಒಟ್ಟು ತಲೆಗಳು ಎಷ್ಟಾದ್ರು ನೋಡ್ರಿ ನೂರ ಇಪ್ಪತ್ತಿದ್ವು ಇದೊಂದು ಮೂವತ್ತು ಎಷ್ಟಾದ್ರೂ ನೂರ ಐವತ್ತು ತಲೆಗಳಾದವು ಅಥವಾ ನೂರ ಐವತ್ತು ಬಾಲಗಳಾದವು ಕಾಲುಗಳು ನೋಡ್ರಿ ಮುನ್ನೂರ ಅರವತ್ತು ಇಲ್ಲೇ ಮುನ್ನೂರ ಅರವತ್ತಕ್ಕೆ ಮೂವತ್ತು ಬಾತುಕೋಳಿಗೆ ಅರವತ್ತು ಕಾಲು ಆಗ್ತವೆ ಮುನ್ನೂರ ಅರವತ್ತು ಕಾಲುಗಳಿದಾವೆ ಈ ಮೂವತ್ತು ಬಾತುಕೋಳಿಗೆ ಅರವತ್ತು ಕಾಲುಗಳಾಗ್ತವೆ ಹಾಗಾದ್ರೆ ಎಷ್ಟು ಇಲ್ಲಿ ನಾಕ್ನೂರ ಇಪ್ಪತ್ತು ಕಾಲುಗಳಾದವು ಹಾಗಾದ್ರೆ ಈ ನಾಲ್ಕನೂರ ಇಪ್ಪತ್ತರಲ್ಲಿ ನೂರ ಐವತ್ತನ್ನ ಮೈನಸ್ ಮಾಡಿಬಿಟ್ರೆ ನಮ್ಗೆ ಎರಡು ನೂರ ಎಪ್ಪತ್ತು ಬರಬೇಕು ಬಂದ್ರೆ ಮಾತ್ರ ಸರಿ ಬರ್ತನ್ನು ನೋಡಿ ಸ್ನೇಹಿತರೆ ಎಸ್ ಹನ್ನೆರಡರಲ್ಲಿ ಐದು ಹೋದ್ರೆ ಏಳು ಕೈಲ ಬಂತು ಒಂದು ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ನೋಡ್ರಿ ಎರಡ್ನೂರ ಎಪ್ಪತ್ತು ಬಂತ ಅಂದ್ರೆ ಇವು ಕಾಲುಗಳಿಗಿಂತ ಎರಡು ನೂರ ಎಪ್ಪತ್ತು ಹೆಚ್ಚದೆ ಸಾರಿ ಬಾಲಗಳಿಗಿಂತ ಎರಡು ನೂರ ಎಪ್ಪತ್ತು ಹೆಚ್ಚಿದವಂತ ಅರ್ಥ ಸಿಂಪಲ್ ಆಗಿ ಮಾಡ್ಕೊಳ್ಬೇಕು ಅಷ್ಟೇ ಏನು ಕ್ಲೀಸ್ಟ್ ಏನಿಲ್ಲ ಅವುಗಳ ಸಂಖ್ಯೆ ಎಕ್ಸ್ ತೆಗೆದುಕೊಂಡು ಮಾಡಿಬಿಟ್ರೆ ಇಕ್ವೇಶನ್ ಮೆಥಡ್ ಅಲ್ಲಿ ಎರಡು ನೂರ ಎಪ್ಪತ್ತು ಪಾದಗಳಿಗೆ ಸಂಖ್ಯೆ ಹೆಚ್ಚಿಬಿಟ್ರಪ್ಪ ಅಂತಂದ್ರೆ ನಾವು ಈಸಿಯಾಗಿ ಉತ್ತರ ಸಿಕ್ಬಿಡ್ತೀವಿ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಐದು ಒಂದು ಜಮೀನಲ್ಲಿ ನಲವತ್ತೆಂಟು ಬಾತುಕೋಳಿಗಳು ನಲವತ್ತೆರಡು ಹಾಡುಗಳು ಹತ್ತು ಹಸುಗಳು ಕೆಲವು ಪರಿಚಾರಕರನ್ನು ಹೊಂದಿದೆ ಒಟ್ಟು ಅಡಿಗಳ ಸಂಖ್ಯೆ ಅಡಿ ಅಂದರೆ ಪಾದ ಅಡಿಗಳ ಸಂಖ್ಯೆಯು ತಲೆಗಳ ಸಂಖ್ಯೆಗಿಂತ ಎರಡು ನೂರ ಹದಿನಾರು ಹೆಚ್ಚಿದ್ದರೆ ಜಮೀನಲ್ಲಿರತಕ್ಕಂಥ ಪರಿಚಾರಕರ ಸಂಖ್ಯೆ ಎಷ್ಟು ನೋಡ್ರಿ ಅಂತಂದ್ರೆ ಕುರಿಗಳನ್ನು ನೋಡಿಕೊಳ್ತಕ್ಕಂಥವ್ರು ಅಥವಾ ಅವುಗಳನ್ನು ನೋಡಿಕೊಳ್ತಕ್ಕಂಥವ್ರು ನಲವತ್ತೆಂಟು ಬಾತುಕೋಳಿ ನಲವತ್ತೆರಡು ಆಡು ಹತ್ತು ಹಸು ಇದರಿಂದ ಪರಿಚಾರಕರ ಸಂಖ್ಯೆ ಗೊತ್ತಿಲ್ಲ ಎಕ್ಸ್ ಅಂತ ಹಚ್ಕೊಳ್ಬೇಕು ಎಕ್ಸ್ ಹಾಗಾದ್ರೆ ಒಟ್ಟು ಪ್ರಾಣಿಗಳು ಎಷ್ಟಾದವು ಒಟ್ಟು ತಲೆಗಳು ಎಷ್ಟಾದವು ಅಂತ ಅರ್ಥ ಮಾಡ್ಕೊಳ್ಬೇಕು ನಲವತ್ತೆರಡು ಒಂದು ನಲವತ್ತೆಂಟು ಎಷ್ಟು ನಲವತ್ತು ಎಂಬತ್ತು ತೊಂಬತ್ತು ಇದು ಒಂದು ನೂರು ನೂರು ಪ್ಲಸ್ ಎಕ್ಸ್ ಇದೇನು ತಲೆಗಳ ಸಂಖ್ಯೆ ಬಾತುಕೋಳಿಗೆ ಒಂದು ತಲೆ ನಲವತ್ತೆಂಟಕ್ಕೆ ತಲೆ ಆಡಿಗೆ ಒಂದು ತಲೆ ನಲವತ್ತೆರಡು ಆಡಿಗೆ ನಲವತ್ತು ತಲೆ ಹಸುಗಳಿಗೆ ಹತ್ತು ಹತ್ತು ತಲೆಗೆ ಹತ್ತು ತಲೆ ಈಸಿ ಈಗ ನೂರ ಹತ್ತು ನೂರು ಪ್ಲಸ್ ಎಕ್ಸ್ ಆಯ್ತು ಕಾಲುಗಳ ಸಂಖ್ಯೆ ನೋಡ್ರಿ ಬಾತುಕೋಳಿಗಳಿಗೆ ಎರಡು ಕಾಲು ಆಡಿಗೆ ನಾಲ್ಕು ಕಾಲು ಹಸುಗೆ ನಾಲ್ಕು ಕಾಲು ಪರಿಚಾರಕರಿಗೆ ಎರಡೆರಡು ಕಾಲು ಈಕ್ವಲ್ ಟು ನಲ್ವೇ ಇದಕ್ಕೆ ತೊಂಬತ್ತಾರು ಕಾಲು ಆದವು ಈಕ್ವಲ್ ಟು ಎಂಬತ್ನಾಲ್ಕು ಕಾಲುಗಳಾದವು ಸಾರಿ ನಕಲೆ ಎಂಟು ನೂರ ಅರವತ್ತೆಂಟು ಕಾಲುಗಳಾದವು ಅಥಲೆ ನಲವತ್ತು ಕಾಲುಗಳು ಇಸ್ ಈಕ್ವಲ್ ಟು ಇದು ಟು ಎಕ್ಸ್ ಆಯ್ತಾ ಈಗ ಟೋಟಲ್ ಆಗಿ ಕೂಡಿಸ್ಬೇಕು ಎಂಟು ಒಂದು ಆರು ಹದಿನಾಲ್ಕಕ್ಕೆ ನಾಲ್ಕು ಕೈಲ ಬಂತು ಒಂದು ಇದನ್ನು ಕೂಡಿಸ್ಬಾರ್ದು ಪ್ಲಸ್ ಟು ಎಕ್ಸ್ ಹಚ್ಕೊಳ್ಬೇಕು ಕೂಡ್ಸೋಕೆ ಬರಲ್ಲ ಎಂಟು ಆರು ಹದಿನಾಲ್ಕು ಕೆಲ ಬಂತು ಒಂದು ಆರು ನಾಲ್ಕು ಹತ್ತು ಒಂದು ಇಪ್ಪತ್ತು ಕೈಲ ಬಂತು ಎರಡು ಮುನ್ನೂರ ನಾಲ್ಕು ಎಕ್ಸ್ ಆಯಿತು ಮುನ್ನೂರ ನಾಲ್ಕು ಪ್ಲಸ್ ಟು ಎಕ್ಸ್ ಇದೇನಿದು ಕಾಲುಗಳ ಸಂಖ್ಯೆ ಇದು ತಲೆಗಳ ಸಂಖ್ಯೆ ಈಗ ಮುನ್ನೂರ ನಾಲ್ಕು ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ನೂರು ಪ್ಲಸ್ ಎಕ್ಸ್ ಅದ ಕಾಲುಗಳ ಸಂಖ್ಯೆ ತಲೆಗಳ ಸಂಖ್ಯೆಗಿಂತ ಎಷ್ಟು ಅಧಿಕಾರಿ ಎರಡು ನೂರ ಹದಿನಾರು ನೋಡ್ರಿ ಪ್ಲಸ್ ಎರಡು ನೂರ ಹದಿನಾರು ಇದಾವೆ ಕಾಲುಗಳು ತಲೆಗಳಿಗಿಂತ ಎರಡು ನೂರ ಅಧಿಕ ಇದಾವೆ ಎಸ್ ಮುಗಿಯುತ್ತಿಷ್ಟೆ ಇನ್ನು ಈಜಿ ಮಾಡ್ಕೊಳ್ಬೇಕು ಈಗ ಟೂ ಎಕ್ಸ್ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನೂರು ಇದು ಒಂದು ಮುನ್ನೂರ ಎರಡು ಹದಿನಾರು ಎಷ್ಟು ಐತೆ ಮುನ್ನೂರ ಹದಿನಾರು ಪ್ಲಸ್ ಮುನ್ನೂರ ನಾಲ್ಕು ಇರೋದು ಈ ಕಡೆ ಬಂದ್ರೆ ಮೈನಸ್ ಮುನ್ನೂರ ನಾಲ್ಕು ಎರಡು ಎಕ್ಸ್ ಎಕ್ಸ್ ಹೋದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಹದಿನಾರಲ್ಲಿ ಮುನ್ನೂರ ನಾಲ್ಕು ಹೋದ್ರೆ ಎಷ್ಟು ಉಳಿಯುತ್ತೆ ಹದಿನಾರಲ್ಲಿ ನಾಲ್ಕು ಹೋದ್ರೆ ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಹಾಗೂ ಎಕ್ಸ್ ವ್ಯಾಲ್ಯೂಸ್ ಈಕ್ವಲ್ ಹನ್ನೆರಡು ಅದರ ಪರಿಚಾರಕರ ಸಂಖ್ಯೆ ಎಷ್ಟು ಹನ್ನೆರಡು ನೋಡ್ರಿ ಎಷ್ಟು ಈಸಿಯಾಗಿ ನಮಗೆ ಸಿಕ್ಬಿಡುತ್ತೆ ತುಂಬ ಈಸಿ ಇಲ್ಲಿ ನೋಡ್ರಿ ಹನ್ನೆರಡು ಹಾಗಾದ್ರೆ ಇಲ್ಲಿ ನೂರದ್ದು ನೂರದ್ದು ಎಷ್ಟು ಜನರಾದ್ರೆ ನೂರ ಹನ್ನೆರಡು ಪ್ರಾಣಿಗಳು ಆದವು ನೂರ ಹನ್ನೆರಡು ಪ್ರಾಣಿಗಳಾದುವ ಕಾಲುಗಳ ಸಂಖ್ಯೆ ಎಷ್ಟಾಗುತ್ತೆ ನೋಡ್ರಿ ನೂರ ಹನ್ನೆರಡು ಒಟ್ಟು ತೆರೆಗಳಾದವು ಕಾಲುಗಳ ಸಂಖ್ಯೆ ಮುನ್ನೂರ ನಾಲ್ಕು ಮುನ್ನೂರ ನಾಲ್ಕು ಇದು ಒಂದು ಹನ್ನೆರಡಕ್ಕೆ ಇಪ್ಪತ್ನಾಲ್ಕು ಕಾಲುಗಳಾಗ್ತವೆ ಮುನ್ನೂರ ನಾಲ್ಕು ಮುನ್ನೂರ ನಾಲ್ಕು ಇದು ಮತ್ತು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಎಷ್ಟಾಗುತ್ತೆ ಮುನ್ನೂರ ಇಪ್ಪತ್ತೆಂಟು ಆಗ್ತವೆ ಮುನ್ನೂರ ಇಪ್ಪತ್ತೆಂಟು ಕಾಲುಗಳಾಗ್ತವೆ ಆ ಈಗ ನಾವು ನೂರ ಹನ್ನೆರಡನ್ನ ಮೈನಸ್ ಮಾಡಿದ್ರೆ ಎಷ್ಟು ಎರಡು ನೂರ ಹದಿನಾರು ಬರಬೇಕು ನೋಡ್ರಿ ಬರ್ತಾ ನೋಡ್ರಿ ಎಂಟರಲ್ಲಿ ಎರಡು ಹೋದ್ರೆ ಆರು ಎರಡರಲ್ಲಿ ಒಂದು ಹೋದ್ರೆ ಒಂದು ಮೂರಲ್ಲಿ ಒಂದು ಹೋದ್ರೆ ಎರಡು ಎರಡು ನೂರ ಹದಿನಾರು ಬಂತ ಎಸ್ ಎರಡು ನೂರ ಹದಿನಾರು ಕಾಲುಗಳ ಸಂಖ್ಯೆ ಅಧಿಕ ಇದಾವೆ ಇಷ್ಟು ಈಜಿಯಾಗಿ ನೀವು ಮಾಡ್ಕೊಳ್ಬೇಕು ಸ್ನೇಹಿತರೆ ಈಗಾಗಲೇ ತುಂಬಾ ಈಜಿ ಆದ ಇಲ್ಲಿ ಒಂದು ಕ್ವಶನ್ ಕೂಡ ನಿಮಗಾಗಿ ಬರ್ತಾ ಇದೆ ಸ್ನೇಹಿತರೆ ಈ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿ ಇದೇ ಮೆಥಡ್ ಅಲ್ಲಿ ಬಿಡಿಸಿ ನನಗೆ ಕೆಳಗಡೆ ಕಾಣತಕ್ಕಂಥ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಸ್ನೇಹಿತರೆ ಸೆಂಡ್ ಮಾಡೋದ್ರ ಜೊತೆ ಜೊತೆಗೆ ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಇವರಿಗೆ ಹಂಚ್ಕೊಳ್ರಿ ಅದರ ಜೊತೆಗೆ ನೀವು ಸೆಂಡ್ ಮಾಡಿದ ಮೇಲೆ ಅದಕ್ಕೆ ನಿಮ್ಮ ಊರ ಹತ್ರ ತಾಲೂಕಾಕಿ ನಿಮ್ಮ ಹೆಸರು ಹಾಕಿ ಅಷ್ಟೇ ಗೊತ್ತಾಯ್ತು ಹಾಕೋದ್ರ ಮುಖಾಂತರ ಸಹಕರಿಸಿ ಜೊತೆ ಜೊತೆ ಎಲ್ಲರಿಗೂ ಕೂಡ ಆದಷ್ಟು ಆದಷ್ಟು ಎಲ್ಲರಿಗೂ ನೀವು ಶೇರ್ ಮಾಡ್ರಿ ಅದ ಇನ್ನೊಂದು ಹೇಳ್ತಾ ಇದ್ದೀನಿ ನಂದೊಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಚಾನಲ್ ಚಾನಲ್ಗ ಕೂಡ ನೀವು ಶೇರ್ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ